ಹಲೋ ಸ್ಟೂಡೆಂಟ್ಸ್ ಸ್ವಾಮಿ ಟೋಲ್ಸ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ನಾವು ಘಟಕ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಎರಡಲ್ಲಿ ಬರುವ ಪ್ರಶ್ನೆ ಸಂಖ್ಯೆ ಮೂರರ ಸಮಸ್ಯೆಗಳನ್ನ ಬಿಡಿಸೋಣ ವಿದ್ಯಾರ್ಥಿಗಳೇ ಮೊದಲಿಗೆ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳಿ ಎ ಒನ್ ಬೈ ಎ ಟು ಕಾಮ ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ ಎಂಬುದನ್ನು ಕಂಡುಹಿಡಿಯಿರಿ ಇದರಲ್ಲಿ ರೋಮ ನಂಬರ್ ಒಂದರ ಸಮೀಕರಣಗಳನ್ನು ನೋಡಿ ತ್ರೀ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಫೈವ್ ಟೂ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಸೆವೆನ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದೆ ಅಥವಾ ಅಸ್ಥಿರವಾಗಿದೆ ಎಂಬುದನ್ನು ಕಂಡುಹಿಡಿಯೋಣ ಪರಿಹಾರ ಮೊದಲಿಗೆ ಕೊಟ್ಟಿರುವ ಸಮೀಕರಣಗಳನ್ನು ಬರೆದುಕೊಳ್ಳೋಣ ತ್ರೀ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಫೈವ್ ಇದನ್ನ ಎಡಭಾಗ್ಯ ಬಯ್ದಾಗಿದ್ದು ಮೈನಸ್ ಫೈವ್ ಆಗುತ್ತದೆ ಈಕ್ವಲ್ ಟು ಜೀರೋ ಅದೇ ರೀತಿ ಈಗ ಎರಡನೇ ಸಮೀಕರಣವನ್ನು ಬರೆದುಕೊಳ್ಳೋಣ ಟು ಎಕ್ಸ್ ಮೈನಸ್ ತ್ರೀ ವೈ ಈ ಬಲಭಾಗದಲ್ಲಿರ್ತಕ್ಕಂಥ ಏಳನ್ನು ಎಡಕ್ಕೆ ಬಯ್ದಾಗ ಅದು ಮೈನಸ್ ಏಳು ಆಗುತ್ತದೆ ಈಕ್ವಲ್ ಟು ಜೀರೋ ಈಗ ಮೊದಲನೇ ಸಮೀಕರಣದಲ್ಲಿ ಎ ಒನ್ ಇಕ್ವಲ್ ಟು ಎಕ್ಸ್ ನ ಸಗುಣಕ ಮೂರು ಬಿ ಒನ್ ಈಕ್ವಲ್ ಟು ವೈನ ಸಗುಣಕ ಎರಡು ಅದೇ ರೀತಿ ಸಿ ಒನ್ ಈಕ್ವಲ್ ಟು ಸ್ಥಿರಾಂಕ ಮೈನಸ್ ಐದು ಈಗ ಎರಡನೇ ಸಮೀಕರಣದಲ್ಲಿ ಎ ಟು ಈಕ್ವಲ್ ಟು ಎಕ್ಸ್ನ ಸಗುಣಕ ಎರಡು ಬಿ ಟು ಈಕ್ವಲ್ ಟು ವಾಯ್ನ ಸಗುಣಕ ಮೈನಸ್ ಮೂರು ಸಿ ಟು ಈಕ್ವಲ್ ಟು ಸ್ಥಿರಾಂಕ ಮೈನಸ್ ಏಳು ಈಗ ಎ ಒನ್ ಬೈ ಎ ಟು ಮಾಡೋಣ ಎ ಒನ್ ಬೈ ಎ ಟು ಈಕ್ವಲ್ ಟು ಮೂರು ಬೈ ಎರಡು ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಇ ಒನ್ ಬೈ ಬಿ ಟು ಈಕ್ವಲ್ ಟು ಎರಡು ಬೈ ಮೈನಸ್ ಮೂರು ಇಲ್ಲಿ ಛೇದ ಮೈನಸ್ ಇರಬಾರ್ದು ಆದ್ದರಿಂದ ಈ ಛೇದದ ಮೈನಸ್ ಅನ್ನ ಅಂಶಕ್ಕೆ ಕೊಡೋಣ ಆಗ ಮೈನಸ್ ಎರಡು ಬೈ ಮೂರು ಆಗುತ್ತದೆ ವಿದ್ಯಾರ್ಥಿಗಳಲ್ಲಿ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟುಗಳ ಫಲಿತಾಂಶವನ್ನು ಹೋಲಿಸಿದಾಗ ಅವು ಬೇರೆ ಬೇರೆ ಆಗಿವೆ ಅಂದರೆ ಫಲಿತಾಂಶಗಳು ಭಿನ್ನವಾಗಿವೆ ಆದ್ದರಿಂದ ಎ ಎನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿದೆ ಆದ್ದರಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದೆ ವಿದ್ಯಾರ್ಥಿಗಳೇ ಈಗ ರೋಮ ನಂಬರ್ ಎರಡರ ಸಮೀಕರಣಗಳನ್ನು ನೋಡಿ ಟೂ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಏಟ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ವೈ ಈಕ್ವಲ್ ಟು ನೈನ್ ಆಗಿದೆ ಪರಿಹಾರ ಈ ಒಂದು ಸಮೀಕರಣಗಳ ಜೋಡಿಯು ಸ್ಥಿರವಾಗಿದೆ ಅಥವಾ ಅಸ್ಥಿರವಾಗಿದೆ ಎಂಬುದನ್ನು ಕಂಡುಹಿಡಿಯೋಣ ಈಗ ಮೊದಲಿಗೆ ಕೊಟ್ಟಿರುವ ಸಮೀಕರಣವನ್ನು ಬರೆದುಕೊಳ್ಳೋಣ ಟೂ ಎಕ್ಸ್ ಮೈನಸ್ ತ್ರೀ ವೈ ಈ ಬಲಭಾಗದಲ್ಲಿರ್ತಕ್ಕಂಥ ಎಂಟನ್ನು ಎಡಕ್ಕೆ ಒಯ್ದಾಗದು ಮೈನಸ್ ಎಂಟು ಆಗುತ್ತದೆ ಈಕ್ವಲ್ ಟು ಜೀರೋ ಈಗ ಎರಡನೇ ಸಮೀಕರಣ ನಾಲ್ಕು ಎಕ್ಸ್ ಮೈನಸ್ ಆರು ವೈ ಈ ಬಲಭಾಗದಲ್ಲಿ ಎಡಕ್ಕೆ ಒಯ್ದಾಗದು ಮೈನಸ್ ಒಂಬತ್ತು ಆಗುತ್ತದೆ ಈಕ್ವಲ್ ಟು ಜೀರೋ ಈಗ ಮೊದಲನೇ ಸಮೀಕರಣದಲ್ಲಿ ಎ ಒನ್ ಈಕ್ವಲ್ ಟು ಎಕ್ಸ್ ನ ಸಹಗುಣಕ ಎರಡು ಬಿ ಒನ್ ಈಕ್ವಲ್ ಟು ವಾಯ್ ನ ಸಹಗುಣಕ ಮೈನಸ್ ಮೂರು ಸಿ ಒನ್ ಇಕ್ವಲ್ ಟು ಸ್ಥಿರಾಂಕ ಮೈನಸ್ ಎಂಟು ಅದೇ ರೀತಿ ಎರಡನೇ ಸಮೀಕರಣದಲ್ಲಿ ಎ ಟು ಈಕ್ವಲ್ ಟು ಎಕ್ಸ್ ನ ಸಹಗುಣಕ ನಾಲ್ಕು ಬಿ ಟು ಈಕ್ವಲ್ ಟು ವಾಯ್ನಸ್ ಗುಣಕ ಮೈನಸ್ ಆರು ಸಿ ಟು ಈಕ್ವಲ್ ಟು ಸ್ಥಿರಾಂಕ ಮೈನಸ್ ಒಂಬತ್ತು ವಿದ್ಯಾರ್ಥಿಗಳೇ ಈಗ ಎ ಒನ್ ಬೈ ಎ ಟು ಮಾಡೋಣ ಎ ಒನ್ ಬೈ ಎ ಟು ಈಕ್ವಲ್ ಟು ಎರಡು ಬೈ ನಾಲ್ಕು ವಿದ್ಯಾರ್ಥಿಗಳಲ್ಲಿ ಇವೆರಡನ್ನು ಎರಡರಿಂದ ಭಾಗಿಸೋಣ ಆಗ ಎರಡು ಒಂದಲೇ ಎರಡು ಎರಡೇಳ್ಲೇ ನಾಲ್ಕು ಬರುತ್ತದೆ ಅಂದರೆ ಒಂದು ಬೈ ಎರಡು ಎ ಒನ್ ಬೈ ಎ ಟು ಈಕ್ವಲ್ ಟು ಒಂದು ಬೈ ಎರಡು ಬಂತು ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಮೈನಸ್ ಮೂರು ಬೈ ಮೈನಸ್ ಆರು ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಮೂರು ಒಂದ್ಲೇ ಮೂರು ಮೂರ್ ಏಳೆ ಆರು ಬಿ ಟು ಟು ಒಂದು ಬೈ ಎರಡು ಬಂತು ಈಗ ಸಿ ಒನ್ ಬೈ ಸಿ ಟು ಮಾಡೋಣ ಸಿ ಒನ್ ಬೈ ಸಿ ಟು ಈಕ್ವಲ್ ಟು ಮೈನಸ್ ಎಂಟು ಬೈ ಮೈನಸ್ ಒಂಬತ್ತು ವಿದ್ಯಾರ್ಥಿ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತವೆ ಆದ್ದರಿಂದ ಸಿ ಒನ್ ಬೈ ಸಿ ಟು ಈಕ್ವಲ್ ಟು ಎಂಟು ಬೈ ಒಂಬತ್ತು ಬರುತ್ತದೆ ವಿದ್ಯಾರ್ಥಿಗಳೇ ಈ ಎಲ್ಲ ಫಲಿತಾಂಶಗಳನ್ನ ಹೋಲಿಸೋಣ ಆಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿದೆ ಆದರೆ ಸಿ ಒನ್ ಬೈ ಸಿ ಟು ಇವುಗಳಿಗೆ ಸಮನಾಗಿಲ್ಲ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದ್ದರಿಂದ ದತ್ತ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದೆ ವಿದ್ಯಾರ್ಥಿ ಇಲ್ಲಿ ಈ ಒಂದು ಸಮೀಕರಣಗಳ ರೇಖೆಗಳು ಪರಸ್ಪರ ಸಮಾಂತರವಾಗಿರುವ ಇಲ್ಲಿ ಯಾವುದೇ ಫಲಿತಾಂಶ ಇರುವುದಿಲ್ಲ ಆದ್ದರಿಂದ ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದೆ ರೋಮನ್ ನಂಬರ್ ಮೂರರ ಸಮೀಕರಣಗಳನ್ನು ನೋಡಿ ತ್ರೀ ಬೈ ಟು ಎಕ್ಸ್ ಪ್ಲಸ್ ಫೈವ್ ಬೈ ತ್ರೀ ವೈ ಈಕ್ವಲ್ ಟು ಏಳು ನೈನ್ ಎಕ್ಸ್ ಮೈನಸ್ ಟೆನ್ ವೈ ಈಕ್ವಲ್ ಟು ಫೋರ್ಟೀನ್ ಪರಿಹಾರ ಈಗ ಕೊಟ್ಟಿರುವ ಸಮೀಕರಣಗಳನ್ನು ಬರೆದುಕೊಳ್ಳೋಣ ಮೊದಲನೇ ಸಮೀಕರಣ ತ್ರೀ ಬೈ ಟು ಎಕ್ಸ್ ಪ್ಲಸ್ ಫೈವ್ ಬೈ ತ್ರೀ ವೈ ಮೈನಸ್ ಏಳು ಈಕ್ವಲ್ ಟು ಜೀರೋ ಈ ಏಳನ್ನ ಬಲಭಾಗದಿಂದ ಎಡಭಾಗಕ್ಕೆ ಒಯ್ದಾಗ ಅದು ಮೈನಸ್ ಏಳು ಆಗುತ್ತದೆ ಈಗ ಎರಡನೇ ಸಮೀಕರಣ ನೈನ್ ಎಕ್ಸ್ ಮೈನಸ್ ಟೆನ್ ವೈ ಈ ಬಲಭಾಗದಲ್ಲಿರ್ತಕ್ಕಂಥ ಹದಿನಾಲ್ಕನ್ನು ಅದು ಎಡಕ್ಕೆ ಒಯ್ದಾಗ ಅದು ಮೈನಸ್ ಹದಿನಾಲ್ಕು ಆಗುತ್ತದೆ ಈಕ್ವಲ್ ಟು ಜೀರೋ ಈಗ ಮೊದಲನೇ ಸಮೀಕರಣದಲ್ಲಿ ಎ ಒನ್ ಈಕ್ವಲ್ ಟು ಎಕ್ಸ್ ನ ಸಗುಣಕ ಮೂರು ಬೈ ಎರಡು ಬಿ ಒನ್ ಈಕ್ವಲ್ ಟು ನ ಸಗುಣಕ ಐದು ಬೈ ಮೂರು ಸಿ ಒನ್ ಈಕ್ವಲ್ ಟು ಸ್ಥಿರಾಂಕ ಮೈನಸ್ ಏಳು ಈಗ ಎರಡನೇ ಸಮೀಕರಣದಲ್ಲಿ ಎ ಟು ಈಕ್ವಲ್ ಟು ಎಕ್ಸ್ ನ ಸಗುಣಕ ಒಂಬತ್ತು ಬಿ ಟು ಈಕ್ವಲ್ ಟು ವಾಯ್ನಸ್ ಗುಣಕ ಮೈನಸ್ ಹತ್ತು ಸಿ ಟು ಈಕ್ವಲ್ ಟು ಸ್ಥಿರಾಂಕ ಮೈನಸ್ ಹದಿನಾಲ್ಕು ವಿದ್ಯಾರ್ಥಿಗಳೇ ಈಗ ಎ ಒನ್ ಬೈ ಎ ಟು ಕಂಡು ಹಿಡಿಯೋಣ ಎ ಒನ್ ಬೈ ಎ ಟು ಈಕ್ವಲ್ ಟು ಮೂರು ಬೈ ಎರಡು ಬಾಗಿಸು ಒಂಬತ್ತು ಮೂರು ಬೈ ಎರಡು ಬೈ ಒಂಬತ್ತು ಈಗ ಈ ಮೂರು ಬೈ ಎರಡನ್ನು ಕೆಳಗೆ ತಗೊಳ್ಳೋಣ ಆಗ ಇದು ಹೋಲ್ ಡಿವೈಡ್ ಬೈ ಇದ್ದು ಇಂಟು ಆಗುತ್ತದೆ ಆಗ ಒಂಬತ್ತು ಇದರ ವಿಲೋಮ ಒಂದು ಬೈ ಒಂಬತ್ತು ಆಗುತ್ತದೆ ವಿದ್ಯಾರ್ಥಿ ಗಮನಿಸಿ ಮೂರು ಬೈ ಎರಡು ಇದು ಹೋಲ್ ಡಿವೈಡ್ ಬೈ ಏನಾಗುತ್ತದೆ ಈಗ ಎಂಟು ಆಗುತ್ತದೆ ಆಗ ಇದು ಒಂಬತ್ತು ಇದನ್ನು ವಿಲೋಮಗೊಳಿಸೋಣ ಇಲ್ಲಿ ಒಂಬತ್ತು ಛೇದ ಏನು ಇಲ್ಲಾಂದ್ರೆ ಒಂದು ಎಂದು ತಿಳಿದುಕೊಳ್ಳಬೇಕಂದ್ರೆ ಒಂಬತ್ತು ಬೈ ಒಂದು ಇದರ ವಿಲೋಮ ಒಂದು ಬೈ ಒಂಬತ್ತು ಆಗುತ್ತದೆ ಈಗ ಇಲ್ಲಿ ಛೇದ ಹೊಡೆಯೋಣ ಒಂಬತ್ ಮೂರೊಂದ್ಲೇ ಮೂರು ಮೂರ ಮೂರ್ಲೆ ಒಂಬತ್ತು ಮೂರೊಂದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಈಗ ಒಂದು ಇಂಟು ಒಂದು ಮಾಡಿದಾಗ ಒಂದು ಆಗುತ್ತೆ ಎರಡು ಇಂಟು ಮೂರು ಮಾಡಿದಾಗ ಆರು ಅಂದ್ರೆ ಒಂದು ಬೈ ಆರು ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಐದು ಬೈ ಮೂರು ಬೈ ಮೈನಸ್ ಹತ್ತು ಐದು ಬೈ ಮೂರು ಒಳ್ಳೆ ಬೈ ಮೈನಸ್ ಹತ್ತು ಈಕ್ವಲ್ ಟು ಈ ಐದು ಬೈ ಮೂರು ಇಂಟು ಈ ಮೈನಸ್ ಹತ್ತು ಇದರ ವಿಲೋಮ ಮೈನಸ್ ಒಂದು ಬೈ ಹತ್ತು ಆಗುತ್ತದೆ ಈಗ ಇಲ್ಲಿ ಭಾಗಿಸೋಣ ಐದು ಐದು ಐದ ಎರಡೇ ಹತ್ತು ಒಂದು ಇಂಟು ಮೈನಸ್ ಒಂದು ಮಾಡಿದಾಗ ಮೈನಸ್ ಒಂದು ಆಗುತ್ತದೆ ಮೂರು ಇಂಟು ಎರಡು ಮಾಡಿದಾಗ ಮೈನಸ್ ಆರು ಆಗ್ತದೆ ಮೈನಸ್ ಒಂದು ಬೈ ಮೈನಸ್ ಆರು ವಿದ್ಯಾರ್ಥಿಗಳೇ ಇಲ್ಲಿ ನೀವು ಗಮನಿಸಬಹುದು ಎ ಒನ್ ಬೈ ಎ ಟು ಒಂದು ಬೈ ಆರು ಬಂದಿದೆ ಬಿ ಒನ್ ಬೈ ಬಿ ಟು ಮೈನಸ್ ಒಂದು ಬೈ ಆರು ಬಂದಿದೆ ಅಂದ್ರೆ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಇವುಗಳ ಫಲಿತಾಂಶ ಬೇರೆ ಬೇರೆ ಆಗಿದೆ ಆದ್ದರಿಂದ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದ್ದರಿಂದ ದತ್ತ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದೆ ಕಾರಣ ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ರೇಖಾತ್ಮಕ ಸಮೀಕರಣಗಳ ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಸೇರಿಸುತ್ತವೆ ಇಲ್ಲಿ ಒಂದು ನಿರ್ದಿಷ್ಟ ಬೆಲೆಯನ್ನು ಹೊಂದಿದ್ರಿಂದ ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದೆ ಎಂದು ಹೇಳಬಹುದು ಈಗ ರೋಮನ್ ನಂಬರ್ ನಾಲ್ಕಕ್ಕೆ ಹೋಗೋಣ ರೋಮನ್ ನಂಬರ್ ನಾಲ್ಕರಲ್ಲಿ ಕೊಟ್ಟಿರುವ ಸಮೀಕರಣಗಳನ್ನು ಗಮನಿಸಿ ಐದು ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹನ್ನೊಂದು ಮೈನಸ್ ಹತ್ತು ಎಕ್ಸ್ ಪ್ಲಸ್ ಆರು ವೈ ಈಕ್ವಲ್ ಟು ಮೈನಸ್ ಇಪ್ಪತ್ತೆರಡು ಪರಿಹಾರ ಈಗ ಮೊದಲನೇ ಸಮೀಕರಣವನ್ನು ಬರೆದುಕೊಳ್ಳೋಣ ಐದು ಎಕ್ಸ್ ಮೈನಸ್ ಮೂರು ವಾಯ್ ಈ ಬಲಭಾಗದಲ್ಲಿರುವ ಹನ್ನೊಂದನ್ನು ಎಡಕ್ಕೆ ಒಯ್ಯೋಣ ಆಗ ಅದು ಮೈನಸ್ ಹನ್ನೊಂದು ಆಗುತ್ತದೆ ಈಕ್ವಲ್ ಟು ಜೀರೋ ಎರಡನೇ ಸಮೀಕರಣ ಬರೆದುಕೊಳ್ಳೋಣ ಮೈನಸ್ ಹತ್ತು ಪ್ಲಸ್ ಆರು ವೈ ಈ ಬಲಭಾಗದಲ್ಲಿರ್ತಕ್ಕಂಥ ಮೈನಸ್ ಇಪ್ಪತ್ತೆರಡನ್ನು ಎಡಕ್ಕೆ ಒಯ್ದಾಗ ಪ್ಲಸ್ ಇಪ್ಪತ್ತೆರಡು ಆಗುತ್ತದೆ ಈಕ್ವಲ್ ಟು ಜೀರೋ ಈಗ ಮೊದಲನೇ ಸಮೀಕರಣದಲ್ಲಿ ಎ ಒನ್ ಈಕ್ವಲ್ ಟು ಎಕ್ಸ್ ನ ಸರ್ಗುಣಕ ಐದು ಬಿ ಒನ್ ಈಕ್ವಲ್ ಟು ವೈನ ಸುಣಕ ಮೈನಸ್ ಮೂರು ಸಿ ಒನ್ ಈಕ್ವಲ್ ಟು ಸ್ಥಿರಾಂಕ ಮೈನಸ್ ಹನ್ನೊಂದು ಈಗ ಎರಡನೇ ಸಮೀಕರಣದಲ್ಲಿ ಎ ಟು ಈಕ್ವಲ್ ಟು ಮೈನಸ್ ಹತ್ತು ಅಂದ್ರೆ ಎಕ್ಸ್ ನ ಸಗುಣಕ ಮೈನಸ್ ಹತ್ತು ಬಿ ಟು ಈಕ್ವಲ್ ಟು ವೈನ ಸುಣಕ ಆರು ಸಿ ಟು ಈಕ್ವಲ್ ಟು ಸ್ಥಿರಾಂಕ ಇಪ್ಪತ್ತೆರಡು ವಿದ್ಯಾರ್ಥಿಗಳೇ ಈಗ ಎ ಒನ್ ಬೈ ಎ ಟು ಮಾಡೋಣ ಎ ಒನ್ ಬೈ ಎ ಟು ಈಕ್ವಲ್ ಟು ಐದು ಬೈ ಮೈನಸ್ ಹತ್ತು ವಿದ್ಯಾರ್ಥಿ ಐದು ಮತ್ತು ಹತ್ತು ಎರಡನ್ನು ಐದರಿಂದ ಭಾಗಿಸೋಣ ಐದ ಒಂದ್ಲೇ ಐದು ಐದ ಎರಡೆ ಹತ್ತು ಇಲ್ಲಿ ಮೈನಸ್ ಒಂದು ಬೈ ಎರಡು ವಿದ್ಯಾರ್ಥಿಯಲ್ಲಿ ಛೇದ ಮೈನಸ್ ಇರಬಾರ್ದು ಆದ್ರಿಂದ ಅದನ್ನು ಅಂಶಕ್ಕೆ ಕೊಡೋಣ ಹಾಗ ಮೈನಸ್ ಒಂದು ಬೈ ಎರಡು ಬರುತ್ತದೆ ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಮೈನಸ್ ಮೂರು ಬೈ ಆರು ಇಲ್ಲಿ ಇವೆರಡನ್ನು ಮೂರರಿಂದ ಭಾಗಿಸೋಣ ಮೂರೊಂದ್ಲೇ ಮೂರು ಮೂರೇಳೆ ಆರು ಈಕ್ವಲ್ ಟು ಮೈನಸ್ ಒಂದು ಬೈ ಎರಡು ಈಗ ಸಿ ಒನ್ ಬೈ ಸಿ ಟು ಮಾಡೋಣ ಸಿ ಒನ್ ಬೈ ಸಿ ಟು ಈಕ್ವಲ್ ಟು ಮೈನಸ್ ಹನ್ನೊಂದು ಬೈ ಇಪ್ಪತ್ತೆರಡು ಇಲ್ಲಿ ಇವೆರಡನ್ನು ಹನ್ನೊಂದರಿಂದ ಭಾಗಿಸೋಣ ಹನ್ನೊಂದೊಂದಲೆ ಹನ್ನೊಂದು ಹನ್ನೊಂದೆರಳೇ ಇಪ್ಪತ್ತೆರಡು ಸಿ ಒನ್ ಬೈ ಸಿ ಟು ಈಕ್ವಲ್ ಟು ಮೈನಸ್ ಒಂದು ಬೈ ಎರಡು ವಿದ್ಯಾರ್ಥಿಗಳೇ ಎಲ್ಲ ಫಲಿತಾಂಶಗಳನ್ನ ಹೋಲಿಸಿ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಎಲ್ಲವೂ ಒಂದೇ ಫಲಿತಾಂಶವನ್ನು ಹೊಂದಿವೆ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಆದ್ದರಿಂದ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದ್ದರಿಂದ ದತ್ತ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದೆ ವಿದ್ಯಾರ್ಥಿಗಳೇ ಈಗ ರೋಮ ನಂಬರ್ ಐದರ ಸಮೀಕರಣಗಳನ್ನು ಗಮನಿಸಿ ನಾಲ್ಕು ಬೈ ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಎಂಟು ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಹನ್ನೆರಡು ಪರಿಹಾರ ಈಗ ಮೊದಲನೇ ಸಮೀಕರಣವನ್ನು ಬರೆದುಕೊಳ್ಳೋಣ ನಾಲ್ಕು ಬೈ ಮೂರು ಎಕ್ಸ್ ಪ್ಲಸ್ ಎರಡು ವೈ ಈ ಬಲಭಾಗದಲ್ಲಿರ್ತಕ್ಕಂಥ ಎಂಟನ್ನು ಎಡಕ್ಕೆ ಒಯ್ಯೋಣ ಆಗ ಅದು ಮೈನಸ್ ಎಂಟು ಆಗುತ್ತೆ ಈಕ್ವಲ್ ಟು ಜೀರೋ ಈಗ ಎರಡನೇ ಸಮೀಕರಣ ಬರೆದುಕೊಳ್ಳೋಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈ ಬಲಭಾಗದಲ್ಲಿರ್ತಕ್ಕಂಥ ಹನ್ನೆರಡನ ಎಡಕ್ಕೆ ಒಯ್ದಾಗ ಅದು ಮೈನಸ್ ಹನ್ನೆರಡು ಆಗುತ್ತದೆ ಈಕ್ವಲ್ ಟು ಜೀರೋ ಈಗ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ ನ ಸಹಗುಣಕ ನಾಲ್ಕು ಬೈ ಮೂರು ಅಂದ್ರೆ ಎ ಒನ್ ಈಕ್ವಲ್ ಟು ನಾಲ್ಕು ಬೈ ಮೂರು ಬಿ ಒನ್ ಈಕ್ವಲ್ ಟು ವೈನ ಸಹಗುಣಕ ಎರಡು ಸಿ ಒನ್ ಈಕ್ವಲ್ ಟು ಸ್ಥಿರಾಂಕ ಮೈನಸ್ ಎಂಟು ಎರಡನೇ ಸಮೀಕರಣದಲ್ಲಿ ಎ ಟು ಈಕ್ವಲ್ ಟು ಎಕ್ಸ್ ನ ಸಹಗುಣಕ ಎರಡು ಬಿ ಟು ಈಕ್ವಲ್ ಟು ವೈನಸ್ ಗುಣಕ ಮೂರು ಅದೇ ರೀತಿ ಸಿ ಟು ಈಕ್ವಲ್ ಟು ಸ್ಥಿರಾಂಕ ಮೈನಸ್ ಹನ್ನೆರಡು ವಿದ್ಯಾರ್ಥಿಗಳೇ ಈಗ ಎ ಒನ್ ಬೈ ಎ ಟು ಮಾಡೋಣ ಎ ಒನ್ ಬೈ ಎ ಟು ಈಕ್ವಲ್ ಟು ನಾಲ್ಕು ಬೈ ಮೂರು ಬೈ ಎರಡು ನಾಲ್ಕು ಬೈ ಮೂರು ಒಳ್ಳೆ ಬೈ ಎರಡು ಈಗ ನಾಲ್ಕು ಬೈ ಮೂರು ಇಂಟು ಈ ಎರಡು ಇದನ್ನ ವಿಲೋಮಗೊಳಿಸಿದಾಗ ಇದು ಒಂದು ಬೈ ಎರಡು ಆಗುತ್ತದೆ ಅಂದ್ರೆ ಇದ್ರ ಕೆಳಗಡೆ ಏನು ಇಲ್ಲ ಇಲ್ಲಂದ್ರೆ ಛೇದ ಒಂದು ಎರಡು ಬೈ ಒಂದು ಇದರ ವಿಲೋಮ ಒಂದು ಬೈ ಎರಡು ಆಗುತ್ತೆ ವಿದ್ಯಾರ್ಥಿಗಳೇ ಈಗ ಇವೆರಡನ್ನು ಎರಡರಿಂದ ಭಾಗಿಸೋಣ ಎರಡು ಒಂದ್ಲೇ ಎರಡು ಎರಡೇ ನಾಲ್ಕು ಈಗ ಎರಡು ಇಂಟು ಒಂದು ಎರಡು ಆಗುತ್ತೆ ಮೂರು ಇಂಟು ಒಂದು ಮೂರು ಆಗುತ್ತೆ ಎರಡು ಒಂದಲೆ ಎರಡು ಮೂರ ಒಂದಲೆ ಮೂರು ಎರಡು ಬೈ ಮೂರು ವಿದ್ಯಾರ್ಥಿಗಳೇ ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಎರಡು ಬೈ ಮೂರು ವಿದ್ಯಾರ್ಥಿಗಳೇ ಈಗ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಈಕ್ವಲ್ ಟು ಮೈನಸ್ ಎಂಟು ಬೈ ಮೈನಸ್ ಹನ್ನೆರಡು ವಿದ್ಯಾರ್ಥಿಗಳೇ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಇವೆರಡನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕೆರಡ್ ಎಂಟು ನಾಲ್ಕು ಮೂರ್ಲೆ ಹನ್ನೆರಡು ಎರಡು ಬೈ ಮೂರು ವಿದ್ಯಾರ್ಥಿಗಳು ಗಮನಿಸಿ ಒನ್ ಬೈ ಎ ಟು ಎರಡು ಬೈ ಮೂರು ಬಂದಿದೆ ಬಿ ಒನ್ ಬೈ ಬಿ ಟು ಎರಡು ಬೈ ಮೂರು ಬಂದಿದೆ ಸಿ ಒನ್ ಬೈ ಸಿ ಟು ಕೂಡ ಎರಡು ಬೈ ಮೂರು ಬಂದಿದೆ ಅಂದ್ರೆ ಇವೆಲ್ಲದರ ಫಲಿತಾಂಶ ಒಂದೇ ಆಗಿದೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದೆ ಆದ್ದರಿಂದ ದತ್ತ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿದಕ್ಕಾಗಿ ತಮಗೆ ಧನ್ಯವಾದಗಳು